ಅದಕ್ಕೆ ಹಣಕಾಸದು ಇಲ್ಲ ಅಂತ ಹೇಳಿದರೆ ಘೋಷಣೆ ಮಾಡಿದ್ದೀನಿ. ವೇರ್ ಎವರ್ ದೆರ್ ಈಸ್ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಅದಕ್ಕೆ ಸಪ್ಲಿಮೆಂಟರಿ ಎಸ್ಟಿಮೇಷನಲ್ಲಿ ಮಾಡಿಕೊಡ್ತೀವಿ. ನಂಬರ್ ಒನ್, ಒಂದು ವೇಳೆ ಕಡಿಮೆ ಆದರೆ ಮುಂದಿನ ಬಜೆಟ್ನಲ್ಲಿ ಮಾಡಿಕೊಡ್ತೀವಿ. ಇದು ಅವರು ಯತ್ನಾಳ್ ಅವರು ಭಾಳ ಮುಖ್ಯವಾಗಿ ಇದಕ್ಕೆ ಅಂತಿದ್ದು ಸ್ಟೋರ್ ಕೋಲ್ಡ್ ಸ್ಟೋರೇಜ್ ಅದನ್ನು ಮಾಡ್ಕೊಳ್ಳೋಣ. ಕೋಲ್ಡ್ ಸ್ಟೋರೇಜ್ ಮಾಡ್ಕೊಳ್ಳಿ, ಕೋಲ್ಡ್ ಸ್ಟೋರೇಜ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ನಲ್ಲ. ಆಮೇಲೆ ಬಯಲುಸೀಮೆ ಅಭಿವೃದ್ಧಿ ಮಂಡಳಿಗೆ ದುಡ್ಡು ಕೊಡಬೇಕು ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮ ಬೆಲ್ಲದವರು ಅನೇಕ ಇದನ್ನು ಎಂಥದ್ದು ಉತ್ತರ ಕರ್ನಾಟಕ ಇವೆಲ್ಲ ಅವೆಲ್ಲ ಪರಿಶೀಲನೆ ಮಾಡೋಣ, ಎಷ್ಟು ದುಡ್ಡಾಗುತ್ತೆ ಏನು ಅಂತ ನೀವು ಹೇಳಿರೋವೆಲ್ಲ ಪರಿಶೀಲನೆ ಮಾಡಿ. ಆಮೇಲೆ ನಮ್ಮ ಇವರು ವಿನಯ ಕುಲಕರ್ಣಿ ಅವರು ಕಾನೂನು ಮಾಡಿ ಒಂದನ್ನು ಸ್ಥಳೀಯರಿಗೆ ಕೆಲಸ ಕೊಡಲ್ಲ ಅಂತ ಹೇಳಿದ್ದಾರೆ. ಅದನ್ನು ವಿಲ್ ಎಕ್ಸಾಮಿನ್ ಕಾನೂನು ಕಾಯ್ದೆ ಅದು ಅಗತ್ಯ ಇದೆಯಾ ಇಲ್ಲವ, ಅದು ಮಾಡೋಕ್ಕೆ ಸಾಧ್ಯನಾ ಸಾಧುನಾ ಇಲ್ಲವ, ಅದ್ರ ಬಗ್ಗೆ ಮಾಡಿ ಮಾಡೋಕ್ಕಾದರೆ ಮಾಡ್ತೀವಿ. ಅದನ್ನು ಕಾನೂನು ಈಗಾಗಲೇ ಆಗಿದೆ, ಸ್ಥಳೀಯರಿಗೆ ಕೆಲಸ ಕೊಡಬೇಕು ಅಂತ ಇದೆ, ಜಮೀನು ಕಳ್ಕೊಂಡವ್ರಿಗೆ ಕೆಲಸ ಕೊಡಬೇಕು ಅಂತಕ್ಕಂಥದ್ದು ಈ ನಿಬಂಧನೆಗಳಿದ್ದಾವೆ. ಆದರೂ ಕೂಡ ಕೆಲವರು ಏನಾದ್ರು ಮಾಡ್ತಾ ಇದ್ದರೆ ಅದಕ್ಕೆ ಕಾನೂನು ಅಗತ್ಯ ಇದ್ದರೆ ಅದನ್ನು ಪರಿಶೀಲನೆ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಟ್ಟಾರೆಯಾಗಿ ಮಾನ್ಯ ಸದಸ್ಯರುಗಳು, ಉತ್ತರ ಕರ್ನಾಟಕಕ್ಕೆ ಏನೇನು ಪ್ರಶ್ನೆ ನಾನು ಆಗಲೇ ಹೇಳಿದೆ, ಎಲ್ಲರೂ ಕೇಳಿರ್ತಕ್ಕಂಥ ಸಲಹೆಗಳಿಗೆ ವಿಚಾರಗಳಿಗೆ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗಿಲ್ಲ. ನಾನು ಜನರಲ್ ಆಗಿ ಉತ್ತರ ಕೊಟ್ಟಿದ್ದೀನಿ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಮಾಡ್ತಕ್ಕಂಥ ಯಾವ ತಾಲೂಕುಗಳು ಹಿಂದುಳಿದಿರ್ತಕ್ಕಂಥ ತಾಲೂಕುಗಳಿದ್ದಾವೆ, ಅತ್ಯಂತ ಹಿಂದುಳಿದ ತಾಲೂಕು, ಅತಿ ಹಿಂದುಳಿದ ತಾಲೂಕು, ಹಿಂದುಳಿದಿರ ತಾಲೂಕುಗಳು, ಆ ತಾಲೂಕುಗಳಿಗೆಲ್ಲ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಅದಕ್ಕೆ ನಾವು ಬಜೆಟ್ನಲ್ಲಿ ಅಲ್ಲ ಮ್ಯಾನಿಫೆಸ್ಟೋನಲ್ಲಿ ಹೇಳೋದು 5 ವರ್ಷ ಇರ್ತೀವಿ, 5 ವರ್ಷದಲ್ಲಿ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. ನಾವು ಇಂದಿನ 5 ವರ್ಷನೂ ಕೂಡ ಮಾಡಿ ಮುಗಿಸಿದ್ದೀವಿ, ಈಗಲೂ ಕೂಡ ಮಾಡ್ತೀವಿ. ಅದರಿಂದ ನಮಗೆ ಎಲ್ಲ ಮಾನ್ಯ ಸದಸ್ಯರಲ್ಲಿ ಮನವಿ ಮಾಡ್ತೇನೆ, ನಾವು ಇಂದಿನ ಅನುಭವ ನಿಮಗೆ ನೋಡಿದ್ರೆ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸಿದ್ದೀವಿ. ಈಗಲೂ ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಈಡೇರಿಸ್ತೀವಿ, ಮುಂದೇನು ಈಡೇರಿಸ್ತೀವಿ. ಅದರಿಂದ ಯಾರು ಸಂಶಯ ಪಟ್ಟಿಕೋಬೇಕಾದಂಥ ಅಗತ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆ ವಿಶೇಷ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತಂದರೆ 5 ದಿನ ಅನಗತ್ಯವಾಗಿ ಫಸ್ಟ್ ವೀಕ್ನಲ್ಲಿ ಅಷ್ಟೊಂದು 2 ದಿವಸ ಅರ್ಥಪೂರ್ಣವಾಗಿ ಚರ್ಚೆ ಆಗಲಿಲ್ಲ. ಈ ವಾರ ಭಾಳ ಚೆನ್ನಾಗಿ ನಡೆಸಿದ್ದೀರಿ, ಸದನವೂ ಕೂಡ ಚೆನ್ನಾಗಿ ನಡೆಸಿದ್ದೀರಿ, ಯುವಕರಿಗೆಲ್ಲ ಅವಕಾಶ ಕೊಟ್ಟಿದ್ದೀರಿ. ಆಮೇಲೆ 9 ಗಂಟೆಗೆ ಶಾಲೆ ಬರೋ ಥರ ಮಾಡೋ ML A ಬರೋ ರೀತಿ ಮಾಡಿಬಿಟ್ಟಿದ್ದೀರಿ. ಪಾಪ ಬಂದಿದ್ದಾರೆ ML A, ಅವ್ರಿಗೂ ಧನ್ಯವಾದಗಳು. ಎಲ್ಲ ML A 9 ಗಂಟೆಗೆ ಬಂದಿದ್ದಿರಲ್ಲ, ಅವ್ರಿಗೂ ಧನ್ಯವಾದಗಳು, ನಿಮಗೂ ಧನ್ಯವಾದಗಳು. ಈ ಸದನ ಇಷ್ಟೊಂದು ಅಚ್ಚುಕಟ್ಟಾಗಿ ನಡಿಬೇಕು ಅನ್ನೋದು ನಾನು, ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಸಂಸದೀಯ ವ್ಯವಸ್ಥೆನಲ್ಲಿ ಇಲ್ಲಿ ಚರ್ಚೆ ಆಗಬೇಕು, ಕಾಲಹರಣ ಆಗಬಾರದು, ಸಮಯ ವ್ಯರ್ಥ ಮಾಡಬಾರದು. ಮಾಡೋಣ, ಹೊರಗಡೆ ರಾಜಕೀಯ ಮಾಡೋಣ. ನಿನ್ನೆ ಯಡಿಯೂರಪ್ಪನವರು ಮೊನ್ನೆ ಹೇಳಿದ್ರು, ಆಲ್ ರೈಟ್, ರಾಜಕೀಯ ಮಾಡಲಿ ಅವರು, ನಾವು ಹೇಳ್ತೀವಿ ಜನಗಳ ಹತ್ರಕ್ಕೆ ಹೋಗಿ, ಅದು ಬೇರೆ ಪ್ರಶ್ನೆ. ಬಟ್ ಇಲ್ಲಿ ವಾಸ್ತವಿಕವಾಗಿದ್ದಂಥ ವಿಚಾರಗಳನ್ನು, ರಾಜ್ಯದ ವಿಚಾರಗಳನ್ನು ಚರ್ಚೆ ಮಾಡೋಣ. ನೀವು ಏನು ಹೇಳಿದ್ದು ಸುನೀಲ್, ಏನೋ ಮರ್ತುಬಿಟ್ಟೆ ನಾನು, ಸಾಲ ಮನ್ನಾ ಇದೆಯಲ್ಲ, ನನ್ನ ಹತ್ರ ಮಾಹಿತಿ ಇಲ್ಲ ಎಷ್ಟು ಜನಕ್ಕೆ ಸಾಲ ಕೊಟ್ಟಿದ್ದರು ಅನ್ನೋದು ಮಾಹಿತಿ ಇಲ್ಲ. ಅಲ್ಲ, ನಿಮ್ಮ ಹತ್ರ ಇರಲಿ, ನನಗೆ ನನ್ನ ಹತ್ರ ಇಲ್ಲ ಅಂತ ಹೇಳುತ್ತಾ ಇರೋದು, ನನ್ನ ಹತ್ರ ಇಲ್ಲ. ಅಲ್ಲ, ಸರ್ಕಾರದ ನಾನು ಕನ್ಸರ್ನ್ ಮಿನಿಸ್ಟರ್ ಅಲ್ಲ, ಐ ಆಮ್ ನಾಟ್ ಎ ಕೋಆಪರೇಟಿವ್ ಮಿನಿಸ್ಟರ್. ನೀವು ಅವರೇ ಕೂತ್ಕೊಳ್ಳಿ. ಮಧ್ಯಮಾವಧಿ ದೀರ್ಘಾವಧಿ ಸಾಲ ಕಾಸ್ಕಾಡ್ ಬ್ಯಾಂಕ್ದು ಇದೆ, ಹೌದು, ಅದನ್ನ ಸಡಕ್ಷರಿ ಹೇಳಿದ್ದು, ಅದನ್ನು ಸೇರಿಸಿ ಅದೂ ಸೇರಿ ಇವ್ರು ಕೇಳಿರೋದು ಸಾಲ ಕೊಟ್ಟಿರ್ತಕ್ಕಂಥದ್ದನ್ನು ಸೇರಿ ಎಷ್ಟು ಜನಕ್ಕೆ ಸಾಲ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ನನ್ನ ಹತ್ರ ಮಾಹಿತಿ ಇಲ್ಲ. ಆದರೂ ಎಷ್ಟೇ ಜನ ತಗೊಂಡಿರಲಿ ಸಾಲನ, ಅವರು ಅಸಲನ್ನ ಕಟ್ಬಿಟ್ರೆ ಬಡ್ಡಿ ಮನ್ನಾ ಪೂರ್ಣ ಮನ್ನಾ ಮಾಡ್ತೀವಿ. ಅದು ಮಧ್ಯಮಾವಧಿ ಸಾಲ ಇರ್ಬೋದು,
ದೀರ್ಘಾವಧಿ ಸಾಲ ಇರಬಹುದು. ಅದಕ್ಕೆ ಎಷ್ಟೇ ದುಡ್ಡಾಗಲಿ, ಅದು 300 ಕೋಟಿ ಆಗಲಿ, 400 ಕೋಟಿ ಆಗಲಿ, 500 ಕೋಟಿ ಆಗಲಿ, ಅದನ್ನು ಕಟ್ತೇವೆ, ಸರ್ಕಾರ ಕಟ್ಟಿಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ನಾವು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಭದ್ರಾಗಿದ್ದೇವೆ ಅಂತ ಮತ್ತೊಮ್ಮೆ ಪ್ರಸ್ತಾಪ ಮಾಡಿ ನಿಮಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಒಂದು ಪ್ರಕಟಣೆ ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲ ಇಲ್ಲ ಅಲ್ಲ ಅಲ್ಲ, ನಾವು ಈ ತಾರತಮ್ಯ ನಿವಾರಣೆ ಮಾಡ್ತೀನಿ ಅಂತ ಹೇಳಿ ಹಲವಾರು ಘೋಷಣೆ ಮಾಡಿದ್ದೀರ. ನನಗನ್ಸ್ತೈತೆ ಅದೇ ನಿವಾರಣೆ ಹೇಳಿದ್ದು ಅಂತಂದ್ರೆ, ಈಗ ಉತ್ತರ ಕರ್ನಾಟಕದ ಚರ್ಚೆಗೆ ನೀವೆಲ್ಲ ಬಹಳ ಪ್ರಸ್ತಾವನೆ ಮಾಡಿದಿರಿ, ಎಲ್ಲಾ ಕಡೆ ಇಂಡಸ್ಟ್ರೀಸ್ಗಳಿಗೆ ಅನೌನ್ಸ್ಮೆಂಟ್ ಮಾಡಿ ಲೋಕಲಲ್ಲೇ ಕೈಗಾರಿಕೆಗಳು ಬಂದು ಲೋಕಲ್ಗಳಲ್ಲೇ ಉದ್ಯೋಗ ಸೃಷ್ಟಿಯಾಗಿ ಹೊರಗಡೆ ಬರೋಂಥದ್ದನ್ನ ಹೊರಗಡೆ ಹೋಗೋಂಥದ್ದ ವಲಸೆ ಹೋಗೋದು ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಒಂದು ದೊಡ್ಡ ಯೋಜನೆಯನ್ನು ಇವತ್ತು ಅನೌನ್ಸ್ಮೆಂಟ್ ಸರ್ಕಾರ ಮೊದಲನೇ ಬಾರಿಗೆ ರಾಯಚೂರಿಂದ ಹಿಡಿದು ಬೆಳಗಾವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.